ಪ್ರಭು ಪ್ರಸಾದ್ ಚಾನಲಿನ ಎಲ್ಲ ಸಹೋದರ ಸಹೋದರಿಯರಿಗೆ ಸ್ವಾಗತ ಸ್ವಾಗತ ಸುಸ್ವಾಗತ. ಇವತ್ತು ಮಾವಿನ ಹಣ್ಣಿನ ಕೇಸರಿ ಬಾತ್ ಮಾಡೋಣ. ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಅರ್ಧ ಕಪ್ಪು ಮಾವಿನ ಹಣ್ಣು ಕಟ್ ಮಾಡಿಕೊಂಡು ತೆಗೆದಿಟ್ಕೊಂಡಿದ್ದೀನಿ. ಅರ್ಧ ಕಪ್ಪು ಮಾವಿನ ಹಣ್ಣಿನ ಪ್ಯೂರಿ, ಒಂದು ಕಪ್ಪು ರವೆ, ಇದು ಉರಿದಿದ್ದ ರವೆ ನಾನು ತಗೊಂಡಿದ್ದೀನಿ, ಒಂದು ಕಪ್ಪು ಸಕ್ಕರೆ, ಒಂದು 5-6 ಸ್ಪೂನಷ್ಟು ತುಪ್ಪ, ಫುಡ್ ಕಲರ್ ಇದು ಯೆಲ್ಲೋ ಕಲರ್ ನಾನು ತೆಗೆದಿಟ್ಕೊಂಡಿದ್ದೀನಿ, ದ್ರಾಕ್ಷಿ, ಗೋಡಂಬಿ, ಲವಂಗ ಎರಡೆತ್ತಿಟ್ಕೊಂಡಿದ್ದೀನಿ, ಇದು ಆಪ್ಷನಲ್, ಯಾಲಕ್ಕಿ ಪುಡಿ ಮಾಡಿ ಎತ್ಕೊಂಡಿದ್ದೀನಿ. ಈಗ ಒಂದು ಕಡಾಯಿಯಲ್ಲಿ 2 ಸ್ಪೂನು ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡಿಟ್ಕೊಳ್ಳೋಣ. ಗೋಡಂಬಿ ಫಸ್ಟ್ ಹಾಕ್ತಾ ಇದ್ದೀನಿ. ಈಗ ದ್ರಾಕ್ಷಿನೂ ಹಾಕ್ತಾ ಇದ್ದೀನಿ. ನೋಡಿ, ದ್ರಾಕ್ಷಿ ಬುಡ್ಡೆ ಬುಡ್ಡೆ ಬರ್ತಾ ಇದೆ, ಗೋಡಂಬಿನೂ ಸಹ ಫ್ರೈ ಆಗೋಗಿದೆ. ಇದನ್ನು ಒಂದು ಬಟ್ಲಲ್ಲಿ ತೆಗೆದುಕೊಂಡ್ಬಿಡೋಣ. ಅದೇ ಬಾಣಲಿಯಲ್ಲಿ ಇನ್ನೊಂಚೂರು ತುಪ್ಪ ಹಾಕೋಣ. ಫಸ್ಟ್ ರವೆ ಹಾಕ್ತಾ ಇದ್ದೀನಿ. ಸ್ವಲ್ಪ ರವೆ ತುಪ್ಪದಲ್ಲಿ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಒಂದು ನಿಮಿಷ ಹಿಂಗೆ ಫ್ರೈ ಮಾಡಿಕೊಂಡು ಒನ್ನಿಷ್ಟು 3 ನೀರು ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಆ ಬಿಸಿ ನೀರು ಸಹ ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೋಡಿ, ಹೀಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಫುಡ್ ಕಲರ್ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಇದನ್ನು ತಟ್ಟೆ ಮುಚ್ಚಿಬಿಟ್ಟು 1-2 ನಿಮಿಷ ಬೇಯಕ್ಕಿಡೋಣ. ನೋಡಿ 2 ನಿಮಿಷ ಆಗೋಯಿತು. ಈಗ ಇದರಲ್ಲಿ 1.5 ಕಪ್ಪು, ಯಾವ ಕಪ್ಪಲ್ಲಿ ನಾವು ಸಕ್ಕರೆ ತಗೊಳ್ತೀವೋ ಅದೇ ಕಪ್ಪಲ್ಲಿ 1.5 ಕಪ್ಪು ಸಕ್ಕರೆ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಲವಂಗ ಹಾಕ್ತಾ ಇದ್ದೀನಿ, ಇದು ಆಪ್ಷನಲ್. ಮಾವಿನ ಹಣ್ಣು ಪೀಸ್ ಮಾಡಿಟ್ಕೊಂಡಿದ್ವಲ್ಲ, ಅದು ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಮಾವಿನ ಹಣ್ಣು ಮಿಕ್ಸಿ ಮಾಡಿಟ್ಕೊಂಡಿರೋದು ಮ್ಯಾಂಗೋ ಪ್ಯೂರಿನೂ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಮಿಕ್ಸಿ ತೊಳೆದಿದ್ದು ನೀರು ಸಹ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಯಾಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ತಟ್ಟೆ ಮುಚ್ಚಿಬಿಟ್ಟು 2 ನಿಮಿಷ ಬೇಯಕ್ಕಿಡೋಣ. ನೋಡಿ ಎಷ್ಟು ಚೆನ್ನಾಗಿ ರವೆ ಬೆಂದೋಗಿದೆ. ಇದಕ್ಕೆ ಡ್ರೈ ಫ್ರೂಟು, ದ್ರಾಕ್ಷಿ, ಗೋಡಂಬಿ ಕರೆದಿಟ್ಕೊಂಡಿದ್ವಲ್ಲ ಅದು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು 1 ನಿಮಿಷ ಹೀಗೆ ತಟ್ಟೆ ಮುಚ್ಚಿಬಿಟ್ಟು ಮತ್ತೆ ಬೇಯಕ್ಕಿಡೋಣ. ನೋಡಿ, ಮಾವಿನ ಹಣ್ಣಿನ ಕೇಸರಿ ಬಾತು ರೆಡಿಯಾಗಿಬಿಟ್ಟಿದೆ. ಇದನ್ನು ನಾನು ಸರ್ವಿಂಗ್ ಬೌಲಲ್ಲಿ ತೆಗೆದಿದ್ದೀನಿ. ಮಾವಿನ ಹಣ್ಣಿನ ಕೇಸರಿ ಬಾತು ರೆಡಿ.